ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೋಕೀಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾವು ನಿಮ್ಮನ್ನು ಸೌತ್ ಡಕೋಟಾ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ನ್ಯಾಷನಲ್ ಪಾರ್ಕನ್ನ ಸೆಲೆಕ್ಟ್ ಮಾಡ್ಕೊಂಡು, ವಿಂಡ್ ಕೇವ್ ನ್ಯಾಷನಲ್ ಪಾರ್ಕು ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ನಾವು ತುಂಬ ದೂರದಿಂದ ಬಂದ್ವಿ, ಆಲ್ಮೋಸ್ಟು 8 hours 9 hours ಟ್ರಾವೆಲ್ ಮಾಡಿಕೊಂಡು ಇಲ್ಲಿಗೆ ರೀಚ್ ಆದ್ವಿ. ಚಿಕಾಗೋಯಿಂದ ಸೌತ್ ಪಾರ್ಕ್ವರೆಗೆ ಆಲ್ಮೋಸ್ಟು 18 hours ಜರ್ನಿ ಆಗುತ್ತೆ. ಇಲ್ಲಿಗೆ ರೀಚ್ ಆದಮೇಲೆ ಗೊತ್ತಾಯಿತು ನಮಗೆ ಟೆಂಪ್ರವರಿಯಾಗಿ ಕ್ಲೋಸ್ ಮಾಡಿದ್ದಾರೆ ಅಂತ. ಸೊ ವಿಂಡ್ ಕೇವ್ನ ನಾವು ತೋರಿಸೋದಕ್ಕಾಗಲ್ಲ ನಿಮಗೆ, ಮತ್ತೆ ಯಾವಾಗಲಾದರೂ ಬಂದಾಗ ತೋರಿಸ್ತೀವಿ. ಬಟ್ ನಾವು ಹೊರಗಡೆ ಬರ್ತಾ ಇರಬೇಕಾದ್ರೆ ಈ ನ್ಯಾಷನಲ್ ಪಾರ್ಕ್ ಎಂಟ್ರೆನ್ಸಲ್ಲಿ ಬೈಸನ್ಗಳು ಹುಲ್ಲನ್ನು ಮೇಯ್ತಾ ಇದೆ. ತುಂಬ ಬೈಸನ್ಗಳಿದೆ ಇಲ್ಲಿ ಹತ್ರದಲ್ಲೇ. ಎಲ್ಲರೂ ಟೂರಿಸ್ಟ್ಗೆ ಬಂದಿರೋವಂಥವ್ರು ಎಲ್ಲರೂ ಡಿಸಪಾಯಿಂಟ್ ಆಗದೆ ಇದನ್ನು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಬೈಸನ್ಗಳಿದೆ ಇಲ್ಲಿ, ಆಲ್ಮೋಸ್ಟ್ ಒಂದು 20-30 ಕಾಣಿಸ್ತು ನಿಮಗೆ. ಎಲ್ಲ ಈ ಫೀಲ್ಡಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಕಡೆ ಕಾಣಿಸ್ತಾ ಇದೆ. ಅಲ್ಲೊಂದು ಕೆಳಗಡೆ ಓಡ್ತಾ ಇದೆ ನೋಡಿ. ಸೌತ್ ಡಕೋಟಾ ನೋಡಿದ್ರೆ ಪೂರ್ತಿ ಲ್ಯಾಂಡ್ ಫ್ಲಾಟ್ ಆಗಿರುತ್ತೆ. ಎಲ್ಲ ಬೆಟ್ಟ ಗುಡ್ಡಗಳು ಆ ಥರ ಎಲ್ಲ ಏನಿರಲ್ಲ, ಕಂಪ್ಲೀಟ್ ಗ್ರಾಸಿಂದ ಕೂಡಿರುತ್ತೆ. ಇಲ್ಲಿ ಹಸುಗಳು ಮತ್ತು ಬೇರೆ ಪ್ರಾಣಿಗಳನ್ನು ಬೆಳೆಸ್ತಾ ಇರ್ತಾರೆ ಜಾಸ್ತಿ. ಫಾರ್ಮಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಈ ಲ್ಯಾಂಡ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ, ಗ್ರಾಸ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಎಂಟಿ ಲ್ಯಾಂಡ್ ಆಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ. ಇದೇ ರೋಡಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಪ್ರೇರಿ ಡಾಗ್ಗಳನ್ನ ನೋಡಿದ್ವಿ. ಪ್ರೇರಿ ಡಾಗ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದು ನೋಡೋದಕ್ಕೆ ಸ್ಪಿರಿಲ್ ಥರನೇ ಇರುತ್ತೆ, ಬಟ್ ಸ್ಪಿರಿಲ್ ಅಲ್ಲ. ಇಲ್ಲಿ ಸೌತ್ ಡಕೋಟಾದಲ್ಲಿ ಎಲ್ಲ ಕಡೆ ನೋಡಿದ್ರೂ ನಿಮಗೆ ಮರಗಳು ಕಾಣಿಸಲ್ಲ, ಗ್ರಾಸ್ ಲ್ಯಾಂಡ್ ಥರ ಇರುತ್ತೆ. ಇಲ್ಲಿ ಈ ಪ್ರೇರಿ ಡಾಗ್ಗಳು ಮಣ್ಣನ್ನು ಹೋಲ್ ಮಾಡಿ ಅಲ್ಲಿ ವಾಸವಾಗಿದೆ ನೋಡಿ. ಎಲ್ಲ ಕಡೆ ನೋಡಿದ್ರೂ ಇದೇ ಡಾಗ್ಗಳು ತುಂಬ ಕಾಣಿಸುತ್ತೆ. ಮಕ್ಳಿಗಂತಂದು ತುಂಬ ಆಸೆಯಿಂದ ನೋಡ್ತಾರೆ ಇದನ್ನು. ನಮ್ಮ ಲಿವಿಯೋಗೆ ತುಂಬ ಇಷ್ಟ ಆಯಿತು ಅದನ್ನು, ನಾನು ಅಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ ಅದ್ರ ಜೊತೆ ಆಟ ಆಡ್ತಾ ಇದ್ದ ನೋಡಿ. ಕಮಿಂಗ್ ಟುವರ್ಡ್ಸ್ ಫೀಲ್ಡಲ್ಲಿ ಎಲ್ಲ ಕಡೆಯೂ ಇದೆ. ಆಲ್ಮೋಸ್ಟು 100-200 miles ನಾವು ಈ ಡಾಗ್ಗಳನ್ನು ನೋಡ್ಬೋದು. ಎಲ್ಲ ಕಡೆಯೂ ಗುಂಡಿಗಳನ್ನ ಹೋಲ್ ಮಾಡಿ ಮಾಡಿ ಗುಂಡಿಗಳು ತೆಗೆದು ಎಲ್ಲ ವಾಸವಾಗಿದೆ ನೋಡಿ. ಇದೆಲ್ಲ ಪ್ರೇರಿ ಡಾಗ್ಗಳು, ಎಲ್ಲ ಅನಿಮಲ್ಗಳು ತಿನ್ನುತ್ತೆ. ಇದು ಮಾತ್ರ ಗ್ರಾಸನ್ನು ತಿನ್ನುತ್ತೆ. ನೋಡೋದಕ್ಕೆ ಸ್ಕ್ವಿರಿಲ್ ಥರನೇ ಇರುತ್ತೆ, ಆದರೆ ಸ್ಕ್ವಿರಿಲ್ ಅಲ್ಲ ಇದು. ಇದು ನೋಡಿ, ಅದು ಹತ್ರದಿಂದ ನೋಡ್ತಾ ಇರೋದು ನಾವು. ಅದು ಗುಂಡಿ ತೆಗೆದಿರೋದು ಯಾವುದೋ ಯಜ್ಞ ತೋಡಿರೋ ಥರ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.